ಅತ್ಯಂತ ಹಿರಿಯ ನಾಯಕರಾಗಿ ಸಂಸದೀಯ ಬೋರ್ಡಿನ ಮೆಂಬರ್ ಆಗಿ ದೆಹಲಿಯಲ್ಲಿರುವುದು ಅತ್ಯಂತ ಸ್ವಾಭಾವಿಕ. ಹಾಗಾಗಿ ಅದು ಗೊತ್ತಿದ್ದು ಸಹಿತ ರಾಜ್ಯ ಸರ್ಕಾರ ಕೋರ್ಟು ಹೇಳಿದೆ, ನೀವು ಕೋರ್ಟ್ನಲ್ಲಿ ಅವ್ರಿಗೆ ನಾನ್ ಬೆಲ್ ವಾರಂಟ್ ಹೊರಡಿಸಬೇಕು ಅಂತ ಕೇಳಿದ್ದೆ ತಪ್ಪು ಅನ್ನೋದು ಹೈಕೋರ್ಟ್ ಹೇಳಿದೆ. ಅಂದರೆ ರಾಜ್ಯ ಸರ್ಕಾರವೇ ಇದರ ಹಿಂದಿನ ಷಡ್ಯಂತ್ರದ ಒಂದು ಸೂತ್ರಧಾರಿ. ಹಾಗಾಗಿ ಇದರಲ್ಲಿ ರಾಹುಲ್ ಗಾಂಧಿ ಅವರ ಒತ್ತಡದ ಮೇರೆಗೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿ ಉಳಿಸಿಕೊಳ್ಳಿಕ್ಕಾಗಿ ಒಬ್ಬ ಹಿರಿಯ ನಾಯಕ, ವಯಸ್ಸಿನಲ್ಲಿ ಹಿರಿಯರು, ಅನುಭವದಲ್ಲಿ ಹಿರಿಯರು, ಕ್ಷೇತ್ರದಲ್ಲಿ ಹಿರಿಯರಾದಂಥ ಶ್ರೀಮಾನ್ ಯಡಿಯೂರಪ್ಪನವರನ್ನು ಬಂಧಿಸಿ ಒಂದು ಸೇಡನ್ನು ತೀರಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ರು, ಸೇಡಿನ ರಾಜಕಾರಣ ಮಾಡೋ ಪ್ರಯತ್ನ ಮಾಡ್ತಾಯಿದ್ರು. ಹೈಕೋರ್ಟು ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಬಲವಾಗಿದೆ ಅಂತ ನಾವು ಯಾವತ್ತಲೂ ಹೇಳಿದ್ದೇವೆ, ಈಗೂ ಅದು ಮತ್ತೊಮ್ಮೆ ಅದು ಸಿದ್ಧಗೊಂಡಿದೆ. ಸರಿ.